ದೇಶಾದ್ಯಂತ 73ನೇ ಗಣರಾಜ್ಯೋತ್ಸವದ ಆಚರಣೆಯ ಸಂಭ್ರಮ ಮಾಡಲಾಗುತ್ತಿದೆ. ಬೆಳಗಾವಿ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅವರಿಂದ ಧ್ವಜಾರೋಹಣ ನೆರವೇರಿಸಲಾಯಿತು. ಕಾರ್ಯಕ್ರಮ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳು ಹಾಗೂ ಕರ್ನಾಟಕ ಸರ್ಕಾರದ ಬೃಹತ್ ಹಾಗೂ ಮಧ್ಯಮ ನೀರಾವರಿ ಸಚಿವರಾದ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಇವರಿಂದ ಈಗ ಧ್ವಜಾರೋಹಣ ಕಾರ್ಯಕ್ರಮ. ರಾಷ್ಟ್ರ ಧ್ವಜಾರೋಹಣ, ರಾಷ್ಟ್ರಗೀತೆ, ಎಲ್ಲರೂ ಎದ್ದು ನಿಂತು ಗೌರವಿಸಬೇಕಾಗಿ ವಿನಂತಿ. राष्ट्रीय वंदना शस्त्र ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಸಚಿವ ಗೋವಿಂದ ಕಾರಜೋಳ ಧ್ವಜಾರೋಹಣ ನೆರವೇರಿಸಿ ಪಥಸಂಚಲನದಲ್ಲಿ ಭಾಗವಹಿಸುವ ತಂಡಗಳ ಪರಿವೀಕ್ಷಣೆ ಮಾಡಿದರು. ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ಮುಖ್ಯ ಅತಿಥಿಗಳಿಗೆ ಕೆಎಸ್ಆರ್ಪಿ ಅಣೆಯಲ್ಲಿ ಬೆಳಗಾವಿ ಮದುವೆಯಿಂದ ರಾಹುಲ್ ಪುರಾಣಿ ಕಾರ್ಯಸಾಯವರ ಗೌರವವನ್ನು ಸ್ವೀಕರಿಸುತ್ತಾ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಕೆಎಸ್ಆರ್ಪಿ ಎರಡನೇ ಪಡೆಯ ಬೆಳಗಾವಿ ತಂಡದ ನೇತೃತ್ವ ವಹಿಸಿರುವ ಪ್ರವೀಣ್ ಬಿರಾದಾರ್ ಅವರು ಗೌರವ ಸಲ್ಲಿಸುವ ಮುಖಾಂತರ ಮುಖ್ಯ ಅತಿಥಿಗಳಿಗೆ ಪರಿವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಾಗರಿಕ ಪೊಲೀಸ್ ನೇತೃತ್ವ ಬೆಳಗಾವಿ ನಗರ ಶ್ರೀ ಹುಸೇನ್ ಕಿರುಟ್ ನೇತೃತ್ವದಲ್ಲಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇಂದಿನ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ಭಾಗಿಯಾಗಿರುವ ನಾಡಿನ ಹಿರಿಯರಿಗೆ ಸದೃಢ ಪ್ರಜಾಪ್ರಭುತ್ವ ನಾಡನ್ನು ಕಟ್ಟಲು ದುಡಿದಂತ ಮಹನೀಯರಿಗೆ ವಿದ್ವಾಂಸರು ಕವಿಗಳು ಸಾಹಿತಿಗಳು ಚಿಂತಕರು ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಸಂಸದರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ನಾಗರಿಕ ಬಂಧು ಭಗಿನಿಯರಿಗೆ ಸಹೋದರ ಸಹೋದರಿಯರಿಗೆ ಮತ್ತು ಮಾಧ್ಯಮದ ಎಲ್ಲ ಮಿತ್ರರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಬೆಳಗಾವಿ ಜಿಲ್ಲೆ ವಿಸ್ತಾರದಲ್ಲೂ ವಿನ್ಯಾಸದಲ್ಲಿಯೂ ಕೂಡ ಚಾರಿತ್ರಿಕ ಜಿಲ್ಲೆಯ ನಾಗರಿಕರು ರಾಷ್ಟ್ರಾಭಿಮಾನಿಗಳು ರಾಷ್ಟ್ರಭಕ್ತಿ ಜಿಲ್ಲೆಯ ಜನತೆಯ ರಕ್ತ ಹಾಗೂ ನರನಾಡಿಗಳಲ್ಲಿ ಹರಿದಾಡುತ್ತಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಜಿಲ್ಲೆಯ ಹೋರಾಟಗಾರರ ಕೊಡುಗೆ ಅನುಪಮವಾದದ್ದು. ರಾಣಿ ಕಿತ್ತೂರು ಚೆನ್ನಮ್ಮನವರು ಸಂಗೊಳ್ಳಿ ರಾಯಣ್ಣನವರು ಹಿಡಿದು ಗಂಗಾಧರ್ ದೇಶಪಾಂಡೆಯವರವರೆಗೂ ಸಾವಿರಾರು ದೇಶಭಕ್ತರು ಸ್ವಾತಂತ್ರ್ಯಕ್ಕಾಗಿ ಈ ನೆಲದಲ್ಲಿ ತ್ಯಾಗ ಬಲಿದಾನಗಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡಂಥವರು. ಇದು ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ಅನೇಕ ಮಹಾತ್ಮರು ನಡೆದಾಡಿದ ನೆಲೆ. ಅದಕ್ಕೂ ಪೂರ್ವ ಸ್ವಾಭಿಮಾನಕ್ಕಾಗಿ ಸಮರ್ಪಣೆ ಮಾಡಿಕೊಂಡ ನೆಲ ಇದು. ಮಧ್ಯಮ ಯುಗದ ಚರಿತ್ರೆಯಲ್ಲಿ ಶರಣರು ನಡೆದಾಡಿದ ತಪೋಭೂಮಿ, ಇಂಥ ಉತ್ಕೃಷ್ಟ ಭೂಮಿಯಲ್ಲಿ ಬೆಳಗಾವಿ ಎಂದು ಹೇಳಲು ನಮಗೆ ಹೆಮ್ಮೆ ಅನಿಸುತ್ತದೆ. ಭಾರತ ರಾಷ್ಟ್ರವು ಗಣರಾಜ್ಯವೆಂದು 1950 ಜನವರಿ 26ರಂದು ಘೋಷಿಸಿಕೊಂಡಿತು. ನನ್ನ ಅರ್ಥದಲ್ಲಿ ಈ ಗಣರಾಜ್ಯೋತ್ಸವ ದಿನವು ದೇಶದ ನಾಗರಿಕರಿಗೆ ತನ್ನ ರಾಷ್ಟ್ರದ ಜವಾಬ್ದಾರಿಯನ್ನು ನೀಡಿದ ದಿನವಾಗಿದೆ. ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡ ದಿನವಿದೆ. ಗಣತಂತ್ರ ವ್ಯವಸ್ಥೆಯು ಭಾರತೀಯರಿಗೆ ಸಾರ್ವಭೌಮ ಪರಮಾಧಿಕಾರವನ್ನು ಕಲ್ಪಿಸಿಕೊಟ್ಟಂತಹ ದಿನವಾಗಿದೆ. ಭಾರತದ ಸಂವಿಧಾನ ಆಶಯವು ಅದನ್ನೇ ಹೇಳುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರಂತಹ ಮಹಾನ್ ಮಾನವತಾವಾದಿಗಳು ರಾಷ್ಟ್ರದ ಅಭಿವೃದ್ಧಿ ಬಗೆಗೆ ಹಗಲಿರುಳದನ್ನದೇ ಚಿಂತಿಸಿ
ರಚಿಸಿದ ಭವ್ಯ ಭಾರತದ ಸಂಕಲ್ಪವಾಗಿದೆ ಸಾಮಾಜಿಕ ಸಹಕಾರ ಮತ್ತು ಸಹಬಾಳ್ವೆಯ ಮೂಲ ಮಂತ್ರವನ್ನಾಗಿಸುವ ಒಂದು ಸಂವಿಧಾನ ರಚನೆ ಅಂದಿನ ತುರ್ತು ಅಗತ್ಯವಾಗಿತ್ತು ಎಂತಹ ಪರಿಶ್ರಮದ ಕೆಲಸವು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಂದ ಮಾತ್ರ ಸಾಧ್ಯವೆಂದು ಅಂದಿನ ರಾಜಕೀಯ ನೇತಾರ ವರ್ಗ ತೀರ್ಮಾನಿಸಿತು ಆ ಕಾರಣದಿಂದಲೇ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಂತಹ ಮಹತ್ವದ ಜವಾಬ್ದಾರಿಯನ್ನು ನೀಡಿತು ಪರಿಣಾಮವಾಗಿ ಸಂವಿಧಾನ ಕರಡು ಸಮಿತಿಯ ರಚನಾ ಅಧ್ಯಕ್ಷರಾದರು ಬಳಿಕ ಭಾರತ ದೇಶದ ಚರಿತ್ರೆ ಪರಂಪರೆ ಸಾಮಾಜಿಕತೆ ಬೌದ್ಧಿಕತೆ ಈ ಸಂದರ್ಭದಲ್ಲಿ ಸಂಸದೆ ಮಂಗಳಾ ಅಂಗಡಿ ಶಾಸಕರಾದ ಅನಿಲ್ ಬೆಂಕೆ ಅಭಯ್ ಪಾಟೀಲ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ವಿಶ್ವನಾಥ ದೇಸಾಯಿ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ